ಗ್ಯಾರಂಟೀ ಗಳ ಬಗ್ಗೆ ಚುನಾವಣೆಗಿಂತ ಮುಂಚೆ ಘೋಷಣೆ ಮಾಡಿದ್ದಕ್ಕೂ ರಾಜ್ಯಪಾಲರ ಭಾಷಣ ಮತ್ತು ಬಜೆಟ್ ಭಾಷಣದಲ್ಲಿ ಅವಳು ಹೇಳಿರುವಂಥ ವ್ಯತ್ಯಾಸ ನೀವೇ ನೋಡಿಬಿಟ್ರೆ ಇದೊಂದು ಸುಳ್ಳು ಹೇಳುವಂಥ ಸರ್ಕಾರ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ. ಆಮೇಲೆ ಕೋವಿಡ್ ನಿರ್ವಹಣೆ ಇಡೀ ಜಗತ್ತು ಕೊಂಡಾಡ್ತದೆ, ಭಾರತ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದೆ. ಇನ್ನೂ ಹಲವಾರು ರಾಜ್ಯಗಳು ಕೋವಿಡ್ನಿಂದ ನರಳ್ತಾ ಇದೆ. ಭಾರತದಲ್ಲಿ ಕರ್ನಾಟಕ ಅತ್ಯುತ್ತಮ ನಿರ್ವಹಣೆ ಆಗಿರುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಅಲ್ಪ ಸಮಯದಲ್ಲಿ ಕೋವಿಡ್ ನಿಯಂತ್ರಣ ತಂದಿದ್ದೇವೆ, ಎಲ್ಲರೂ ಚಿಕಿತ್ಸೆ ಕೊಟ್ಟಿದ್ದೇವೆ, ಕೆಲವು ಮರಣಗಳು ಹೊಂದಿದ್ದಾವೆ. ಆದರೆ ಒಂದು ಪ್ಯಾಂಡಮಿಕ್ ಇದ್ದಾಗ ಅದರ ನಿರ್ವಹಣೆ ಬಹಳ ಮುಖ್ಯ. ಅದನ್ನು ನಾವು ಸನ್ಮಾನ್ಯ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಅತ್ಯುತ್ತಮವಾಗಿ ಮಾಡಿ, ಅಲ್ಲದೆ ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿಯವರು ಗರೀಬ್ ಕಲ್ಯಾಣ ಯೋಜನೆಯನ್ನು ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಹಲವಾರು ಕನ್ಸೆಷನ್ಸನ್ನು ಕೊಟ್ಟಿದ್ದಾರೆ ಬ್ಯಾಂಕು ಇದಕ್ಕೆ. ನಮ್ಮ ರಾಜ್ಯದಿಂದ ದುಡಿಯೋ ವರ್ಗಕ್ಕೆ ನಾವು ಸುಮಾರು 2,000 ಕೋಟಿಗಿಂತ ಹೆಚ್ಚು ಕನ್ಸೆಷನನ್ನು ಕೊಟ್ಟಿದ್ದೇವೆ, ಟ್ಯಾಕ್ಸ್ ರಿಬೇಟನ್ನು ಮಾಡಿದ್ದೇವೆ. ಅವೆಲ್ಲವನ್ನು ಮರಿಮಾಚುವ ರೀತಿಯಲ್ಲಿ ಕೋವಿಡ್ ನಿರ್ವಹಣೆ ಮತ್ತು ನಿರ್ವಹಣೆ ನಂತರ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಆರ್ಥಿಕ ನಿರ್ವಹಣೆ ಸರಿಯಾಗಿಲ್ಲ ಅನ್ನುವಂಥದ್ದು ನಾನು ಅಂಕಿ ಅಂಶಗಳ ಸಮೇತ ಇರುವಂಥ ಈ ಮಿಡ್ ಟರ್ಮ್ಸ್ ಫಿಸಿಕಲ್ ಪ್ಲ್ಯಾನ್ 23-27 ಇದನ್ನು ತಾವು ದಯವಿಟ್ಟು ರೆಫರ್ ಮಾಡ್ಕೋಬೇಕು. ಇದರಲ್ಲಿ ಕೋವಿಡ್ನಲ್ಲಿರುವಂಥ ಪರಿಸ್ಥಿತಿ, ಕೋವಿಡ್ ನಂತರ ಯಾವ ರೀತಿ ಆರ್ಥಿಕ ಅಭಿವೃದ್ಧಿ ಆಗಿದೆ, ಯಾವ ರೀತಿ ಬೇರೆ ಬೇರೆ ವಲಯಗಳಲ್ಲಿ ಗ್ರೋತ್ ಆಗಿದೆ, ಟ್ಯಾಕ್ಸಲ್ಲಿ ಗ್ರೋತ್ ಆಗಿದೆ, ರೆವೆನ್ಯೂ ಕಲೆಕ್ಷನಲ್ಲಿ ಎಷ್ಟು ಹೆಚ್ಚಾಗಿದೆ, ಸಾಲವನ್ನು ಹೆಂಗೆ ಕಡಿಮೆ ಮಾಡಿದ್ದೇವೆ, ಕೇಂದ್ರ ಸರ್ಕಾರ ಡೆವಲ್ಯೂಷನ್ ಆಫ್ ಫಂಡಲ್ಲಿ ಹೇಳಿದ್ದಕ್ಕಿಂತ ಎಷ್ಟು ಜಾಸ್ತಿ ಕೊಟ್ಟಿದ್ದಾರೆ, ಇವೆಲ್ಲವೂ ಕೂಡ ಇದೆ. ಇನ್ನೊಂದು, ಕೇಂದ್ರ ಸರ್ಕಾರ ಸ್ಪಾನ್ಸರ್ಡ್ ಸ್ಕೀಮ್ಸ್ಗಳಿಗೆ ಕಡಿಮೆ ಮಾಡಿದೆ ಹಣ ಅಂತ ಕೂಡ ಹೇಳಿದೆ CSS. ಇವತ್ತು ಕೇಂದ್ರ ಸರ್ಕಾರ ಎರಡು ವಿಧಾನದಲ್ಲಿ ಹಣವನ್ನು ಕೊಡ್ತದೆ. ಒಂದು ಕನ್ಸಾಲಿಡೇಟೆಡ್ ಫಂಡ್ನಿಂದ ರಾಜ್ಯ ಸರ್ಕಾರ ಮುಖಾಂತರ ಕೆಲವು ಕಾರ್ಯಕ್ರಮಕ್ಕೆ ಹಣ ಕೊಡ್ತದೆ. ಇನ್ನೊಂದು ಕಡೆ ಡೈರೆಕ್ಟಾಗಿ ಆ ಬೆನಿಫಿಷಿಯರಿಗೆ SNP ಅಂಥೇಳಿ ಬ್ಯಾಂಕ್ ಮುಖಾಂತರನೇ ಇವತ್ತು ಹಣ ಕೊಡ್ತದೆ. ಅದನ್ನೇನು ಲೆಕ್ಕ ತಗೊಂಡಿಲ್ಲ ಇವು. ಡೈರೆಕ್ಟಾಗಿ ಉದಾಹರಣೆಗೆ ಇವತ್ತು ಸಂಧ್ಯಾ ಸುರಕ್ಷಾ ಇದೆ, ಹೆಲ್ತ್ NRHM ಆರಾಮದಿದೆ, ಹಲವಾರು CSS ಸ್ಕೀಮ್ಗಳಿಗೆ ಡೈರೆಕ್ಟಾಗಿ ಬ್ಯಾಂಕ್ನಿಂದ ಅವ್ರಿಗೆ ಹಣ ಮೂಡ್ತಾರೆ. ಕೇಂದ್ರ ಸರ್ಕಾರದಿಂದ ಬ್ಯಾಂಕು, ಬ್ಯಾಂಕ್ನಿಂದ ಅವ್ರಿಗೆ. ಇಂಥ ಹಲವಾರು ಉದಾಹರಣೆಗಳಿದೆ. ಅವ್ರು ಹೇಳಿರುವಂಥ ಮಿಸ್ ರಿಪ್ರೆಸೆಂಟ್ ಮಾಡಿರುವಂಥ ಫ್ಯಾಕ್ಟ್ಸ್ಗಳಿಗೆ ನಾವು ಬಜೆಟ್ ಅಲ್ಲಿ ಮಾತನಾಡುವಾಗ ಸಂಪೂರ್ಣವಾದ ಬೆಳಕನ್ನು ನಾವು ಚೆಲ್ತೇವೆ.